ಇನ್ನು ರಾಜಕಾಲುವೆ ಒತ್ತುವರಿ ಕಾರ್ಯಾಚರಣೆ ವೇಳೆ ಚಿಕ್ಕಪೇಟೆ ಶಾಸಕ ಕಾಂಗ್ರೆಸ್ನ ಆರ್ವಿ ದೇವರಾಜ್ ಒಡೆತನದ 4 ಕಟ್ಟಡಗಳನ್ನು ತೆರವುಗೊಳಿಸಲಾಗಿದೆ. ಬೆಂಗಳೂರಿನ ಸಿದ್ದಯ್ಯ ರಸ್ತೆಯಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿ ನಿರ್ಮಿಸಿದ್ದ 4 ಕಟ್ಟಡಗಳನ್ನು ತೆರವುಗೊಳಿಸಲಾಗಿದೆ. ಶಬರಿ ರೆಸಿಡೆನ್ಸಿ, ಪೈ ವೈಭವ ಸೇರಿ ಹಲವು ಕಟ್ಟಡಗಳನ್ನು ತೆರವುಗೊಳಿಸಲಾಗಿದೆ. ಇದರಲ್ಲಿ ಪೈ ವೈಭವ ಶಾಸಕ ಆರ್ವಿ ದೇವರಾಜ್ಗೆ ಸೇರಿದ ಕಟ್ಟಡವಾಗಿದ್ದು ಇದನ್ನು ಕೂಡ ತೆರವುಗೊಳಿಸಲಾಗಿದೆ. ಇನ್ನುಳಿದಂತೆ ಶಾಸಕರು ಸೇರಿ ಬಹುತೇಕ ಕಟ್ಟಡದ ಮಾಲೀಕರು ಸ್ವಯಂ ಪ್ರೇರಣೆಯಿಂದಲೇ ರಾಜಕಾಲುವೆ ಒತ್ತುವರಿಯನ್ನ ತೆರವುಗೊಳಿಸಿದ್ದಾರೆ. ಒಟ್ಟು 5 ಮೀಟರ್ ಅಗಲದ ರಾಜಕಾಲುವೆಯ ಜಾಗ ಒತ್ತುವರಿಯಾಗಿದ್ದು, ಶಬರಿ ರೆಸಿಡೆನ್ಸಿಯಿಂದ 5 ಮೀಟರ್ ಜಾಗ ಹಾಗೆ ಪೈ ವೈಭವ್ ಕಟ್ಟಡದಿಂದ 3 ಮೀಟರ್ ಜಾಗ ಒತ್ತುವರಿ ಮಾಡಿಕೊಳ್ಳಲಾಗಿತ್ತು. ರಾಜಕಾಲುವೆ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳ ಆಸ್ತಿ ಕೂಡ ಇದರಲ್ಲಿ ಇದೆ ಅನ್ನೋ ಒಂದು ಮಾತುಗಳು ಕೇಳ್ಬರ್ತಾ ಇತ್ತು. ಇದೀಗ ಬೆಂಗಳೂರಿನ ಸಿದ್ದಯ್ಯ ರಸ್ತೆಯ ರಾಜಕಾಲುವೆ ಒತ್ತುವರಿ ಮಾಡಿ ನಿರ್ಮಿಸಲಾಗಿದೆ 4 ಕಟ್ಟಡಗಳನ್ನು ತೆರವುಗೊಳಿಸಲಾಗಿದೆ. ಈ ಪೈಕಿ ಶಬರಿ ರೆಸಿಡೆನ್ಸಿ, ಪೈ ವೈಭವ್ ಸೇರಿದಂತೆ ಹಲವು ಕಟ್ಟಡಗಳನ್ನು ಕೂಡ ತೆರವುಗೊಳಿಸಲಾಗಿದೆ. ಇದರಲ್ಲಿ ಪೈ ವೈಭವ್ ಶಾಸಕ ಆರ್ವಿ ದೇವರಾಜ್ ಅವರಿಗೆ ಸೇರಿದ ಕಟ್ಟಡವಾಗಿದ್ದು, ಅದನ್ನು ಕೂಡ ಇನ್ನು ಒತ್ತುವರಿ ಮಾಡಿಕೊಂಡಿದ್ದ ಭಾಗವನ್ನು ಈಗಾಗಲೇ ತೆರವುಗೊಳಿಸಲಾಗಿದೆ. ಒಟ್ಟು 5 ಮೀಟರ್ ಅಗಲದ ರಾಜಕಾಲುವೆ ಈ ಭಾಗದಲ್ಲಿ ಒತ್ತುವರಿಯಾಗಿದ್ದು, ಶಬರಿ ರೆಸಿಡೆನ್ಸಿಯಿಂದ 5 ಮೀಟರ್ ಜಾಗ ಹಾಗೆ ಪೈ ವೈಭವ್ ಕಟ್ಟಡದಿಂದ 3 ಮೀಟರ್ ಜಾಗ ಒತ್ತುವರಿ ಮಾಡಿಕೊಳ್ಳಲಾಗಿತ್ತು. ಅದರ ತೆರವನ್ನ ಕೂಡ ಮಾಡಲಾಗ್ತಾ ಇದೆ. ಹಲವಾರು ಭಾಗಗಳಲ್ಲಿ ಖುದ್ದು ಕಟ್ಟಡದ ಮಾಲೀಕರೇ ಒತ್ತುವರಿ ತೆರವಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇರೋದ್ರಿಂದಾಗಿ ಈ ಭಾಗದಲ್ಲೂ ಕೂಡ ಅದೇ ರೀತಿ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿರುವುದು. ಮುಖ್ಯವಾಗಿ ಪೈ ವೈಭವ್ ಹಾಗೆ ಶಬರಿ ರೆಸಿಡೆನ್ಸಿಯಿಂದ ಇನ್ನು ಒತ್ತುವರಿ ಮಾಡಿಕೊಳ್ಳಲಾಗಿತ್ತು, ಆ ಜಾಗವನ್ನ ತೆರವುಗೊಳಿಸಲಾಗಿದೆ. ರಾಜಕಾಲುವೆ ಒತ್ತುವರಿ ಕಾರ್ಯಾಚರಣೆ ವೇಳೆ ಚಿಕ್ಕಪೇಟೆ ಶಾಸಕ ಕಾಂಗ್ರೆಸ್ನ ಆರ್ವಿ ದೇವರಾಜ್ ಒಡೆತನದ 4 ಕಟ್ಟಡಗಳನ್ನು ಕೂಡ ತೆರವುಗೊಳಿಸಲಾಗಿದೆ. ಬೆಂಗಳೂರಿನ ಸಿದ್ದಯ್ಯ ರಸ್ತೆಯಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿ ನಿರ್ಮಿಸಲಾಗಿದ್ದ 4 ಕಟ್ಟಡಗಳನ್ನು ಕೂಡ ತೆರವುಗೊಳಿಸಲಾಗಿದೆ. ಶಬರಿ ರೆಸಿಡೆನ್ಸಿ, ಪೈ ವೈಭವ್ ಸೇರಿದಂತೆ ಹಲವು ಕಟ್ಟಡಗಳನ್ನು ತೆರವುಗೊಳಿಸಲಾಗಿದೆ. ಈ ಪೈಕಿ ಪೈ ವೈಭವ್ ಶಾಸಕ ಆರ್ವಿ ದೇವರಾಜ್ಗೆ ಸೇರಿದ ಕಟ್ಟಡವಾಗಿದ್ದು, ಅದರಲ್ಲಿ ಕೂಡ ಒತ್ತುವರಿ ಮಾಡಿಕೊಳ್ಳಲಾಗಿದ್ದ ಜಾಗವನ್ನು ಇದೀಗ ತೆರವುಗೊಳಿಸಲಾಗಿದೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ. ಪೃಥ್ವಿರಾಜ, ಆರ್ವಿ ದೇವರಾಜ್ ಅವರ ಒಡೆತನಕ್ಕೆ ಸಂಬಂಧಪಟ್ಟ ಕಟ್ಟಡ ಕೂಡ ಒತ್ತುವರಿಯನ್ನ ಮಾಡಿಕೊಂಡಿದ್ದು, ಅದರ ತೆರವು ಕಾರ್ಯಾಚರಣೆ ಕೂಡ ನಡೆಸಲಾಗಿದೆ ಅನ್ನೋ ಮಾಹಿತಿ ಏನಿದೆ ಅಪ್ಡೇಟ್ಸ್ ಈ ಬಗ್ಗೆ? ಖಂಡಿತ ಸ್ಮಿತ, ಏನು ಚಿಕ್ಕಪೇಟೆ ವಲಯದ ಏನು ಒತ್ತುವರಿಯಾಗಿರೋ ರಾಜಕಾಲುವೆಗಳನ್ನ ಎಲ್ಲ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಅದರಲ್ಲಿ ಚಿಕ್ಕಪೇಟೆಯ ಊರ್ವಶಿ ಥಿಯೇಟರ್ ಪಕ್ಕದಲ್ಲಿರುವಂತಹ ಏನು ಈ ಬಿಲ್ಡಿಂಗ್ ಗಳಿದೆ, ಈ ಬಿಲ್ಡಿಂಗ್ 4 ಬಿಲ್ಡಿಂಗ್ಗಳು ಕೂಡ ಒತ್ತುವರಿಯಾಗಿ ರಾಜಕಾಲುವೆಗಳ ಮೇಲೆ ಒತ್ತುವರಿಯಾಗಿ ಈಗ ಬಿಲ್ಡಿಂಗ್ ಅನ್ನ ಕಟ್ಕೊಂಡಿದ್ರು. ಏನು ಈ 4 ಬಿಲ್ಡಿಂಗ್ಗಳಲ್ಲಿ 20% ಒತ್ತುವರಿಯಾಗಿ ಈ ಬಿಲ್ಡಿಂಗ್ ಅನ್ನ ಕಟ್ಕೊಂಡಿದ್ರು. ಅದರಲ್ಲಿ ಚಿಕ್ಕಪೇಟೆ ಶಾಸಕ ದೇವರಾಜ್ ಅವರು ಕೂಡ ಒಂದು ಬಿಲ್ಡಿಂಗ್ ಇದೆ. ಏನು ಪೈ ವೈಭವ್ ಎಂಬ ಒಂದು ಕಟ್ಟಡ ಇದೆ. ಕಟ್ಟಡದ ಹಿಂಭಾಗದಲ್ಲಿ ಕೂಡ ಈ ಒಂದು ರಾಜಕಾಲುವೆ ಮೇಲೆ ಒತ್ತುವರಿ ಮಾಡಿಕೊಂಡು ಈ ಬಿಲ್ಡಿಂಗ್ ಅನ್ನು ಕಟ್ಟಲಾಗಿತ್ತು. ಅದೇ ರೀತಿ BBMP ಅಧಿಕಾರಿಗಳು ಕೂಡ ಅಲ್ಲಿಗೆ ಹೋಗಿ ಕೇಳ್ಕೊಂಡಿದ್ದಾರೆ, ಅಂದ್ರೆ ಶಾಸಕರಿಗೂ ಕೂಡ ಹೇಳಿದ್ದಾರೆ ಈ ರೀತಿ ನಿಮ್ ಬಿಲ್ಡಿಂಗ್ ಕೂಡ ಒಡಿಬೇಕು ಅಂತ. ಅದೇ ರೀತಿ ಶಾಸಕರು ಕೂಡ ಅದಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ಅಂತ ಹೇಳಿ BBMP ಅಧಿಕಾರಿಗಳು ಹೇಳಿದ್ದಾರೆ. ಅಂದ್ರೆ ನಾವು ಏನು 20% ಒತ್ತುವರಿ ಆಗಿದೆ ಅದನ್ನು ನಾವೇ ನಮ್ಮ ಕೆಲಸಗಾರರೊಂದಿಗೆ ಅದನ್ನ ಹೊರಡಿಸ್ಕೊಡ್ತೀವಿ ಅಂತ ಹೇಳಿ ಕೂಡ ಶಾಸಕರು ಹೇಳಿದ್ದಾರೆ. ಅದೇ ರೀತಿ ಅಲ್ಲೇನು ಸುತ್ತಮುತ್ತ ಶಬರಿ ರೆಸಿಡೆನ್ಸಿ ಇರ್ಬೋದು, ಇನ್ನ ಉಳಿದಂತೆ ಅಲ್ಲಿ ಏನು ಇನ್ನು 2 ಕಟ್ಟಡಗಳಿದೆ, ಅವರು ಕೂಡ ಅದೇ ರೀತಿ ಶಾಸಕರು ಯಾವ ರೀತಿ ಅವರ ಕೆಲಸದ ಆಳುಗಳ ಕೈಯಲ್ಲಿ ಅವರೇ ಒಡಿಸ್ಕೊಳ್ತಾ ಇದ್ದಾರೆ, ಅದೇ ರೀತಿ ನಮಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ಅವರು ಕೂಡ ಕೇಳಿದ್ರು. ಅದಕ್ಕೆ BBMP ಅಧಿಕಾರಿಗಳು ಕೂಡ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಮಾಡಿ ಈಗ ಸದ್ಯಕ್ಕೆ BBMP ಅಧಿಕಾರಿಗಳ ನೇತೃತ್ವದಲ್ಲಿ, ಅಂದ್ರೆ ಅವ್ರು ಏನ್ ಮಾರ್ಕ್ ಮಾಡಿದ್ದಾರೆ ಅದರ ನೇತೃತ್ವದಲ್ಲಿ ಅವರವರ ಕೆಲಸದ ಆಳುಗಳು, ಅಂದ್ರೆ ಈ ಪೈ ವೈಭವ್ ಏನ್ ಬಿಲ್ಡಿಂಗ್ ಇದೆ ಅದರ ಕಟ್ಟಡದ ಮಾಲೀಕರಾದಂತ ಶಾಸಕ ದೇವರಾಜು, ಅದೇ ರೀತಿ ಉಳಿದಂತ ಯಾವ್ಯಾವ್ದು ಬಿಲ್ಡಿಂಗ್ ಇದೆ ಅವರ ಮಾಲೀಕರು ಯಾವ್ಯಾರು ಯಾರ್ಯಾರು ಕೆಲಸ ಆಳುಗಳನ್ನ ನಿಯೋಜಿಸಿದ್ದಾರೆ ಅವರೇ ಸ್ವತಃ ಅವರೇ ಬಿಲ್ಡಿಂಗ್ ಅನ್ನ ಒಡೆದು ಅವರೇ ಒಂದು ತೆರವು ಕಾರ್ಯಾಚರಣೆಗೆ ಸಹಕಾರ ಕೊಡ್ತಾ ಇರೋಂಥದ್ದು. ಸ್ಮಿತಾ, ಧನ್ಯವಾದ ಪೃಥ್ವಿ ಮಾಹಿತಿಗಾಗಿ.